ಶ್ರೀ ಗುರು ಚರಿತ್ರೆ ಅಧ್ಯಾಯ ನಲವತ್ತೊಂದು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯನ ನಮಃ ಶ್ರೀ ಗುರುಭ್ಯೋ ಮಹಾ ಪ್ರಸ್ತಾವನೆ ಪರಮಾತ್ಮ ವಾಕು ಮನಸ್ಸುಗಳಿಗೆ ನಿಲುಕದವನು ಅವನು ಒಬ್ಬನೇ ಆದರೂ ವಿಪ್ರರು ಅವನನ್ನು ಬಹುವಿಧವಾಗಿ ವರ್ಣಿಸಿದ್ದಾರೆನ್ನುವ ವೇದವೇ ಅವನನ್ನು ರುದ್ರನೆಂದು ವಿಷ್ಣುವೆಂದು ಕೂಡ ಸ್ತುತಿಸಿದೆ ಆದರೆ ಕಲಿ ಪ್ರಭಾವದಿಂದ ಶಿವಕೇಶವ ಭೇದ ಭಕ್ತರಲ್ಲಿ ಉದ್ ಉದ್ವೇಷಕ್ಕೆ ಕಾರಣವಾಗಿದೆ ದ್ವೇಷ ಸಂದರ್ಭಗಳಂತಹ ಆಸುರಿ ಸ್ವಭಾವಗಳಿರುವವರು ಯಜ್ಞ ದಾನ ತಪೋಕರ್ಮಗಳು ನಿಷ್ಫಲವೆಂದು ಭಗವದ್ಗೀತೆ ಹೇಳುತ್ತದೆ ಆ ಭೇದವನ್ನೇ ರೂಪ ಬದಲಿಸಿ ಸತ್ವ ಪ್ರಧಾನದ ಸಾಮರಸ್ಯ ತಿಳಿಸಲೆಂದೇ ತ್ರಿಮೂರ್ತಿ ರೂಪಿಯಾಗಿ ದತ್ತಸ್ವಾಮಿ ಈ ಯುಗದಲ್ಲಿ ಶ್ರೀಪಾದ ವಲ್ಲಭ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಯವರಾಗಿ ಅವತರಿಸಿ ಅದಕ್ಕೆ ಶಿವಪರವಾದ ರುದ್ರಾಕ್ಷಿ ಭಸ್ಮ ಕಾಶಿ ವಿಶ್ವನಾಥನ ಮಹಾತ್ಮೆಯನ್ನು ತಿಳಿಸಿದ ಶ್ರೀ ಗುರುವು ವಿಷ್ಣು ಪರವಾದ ಅಶ್ವತ್ಥ ಪೂಜೆ ಅನಂತ ಪದ್ಮನಾಭ ವ್ರತಗಳ ಮಹಾತ್ಮೆಯನ್ನು ಕೂಡ ತಿಳಿಸಿದರು ಇಂತಹ ವ್ರತಗಳು ಸಾಮಾನ್ಯರಾದ ಭಕ್ತರಿಗೆ ಹೇಳಿದರೇ ವಿನಃ ತೀವ್ರ ಮುಮುಕ್ಷುಗಳಾದ ಸಿದ್ಧರೆಯೋ ಮೊದಲಾದವರಿಗೆ ಗುರು ಸೇವೆ ಮಾತ್ರ ಹೇಳಿದರು ಆ ವ್ರತಗಳು ಅವರ ಮಾತಿನಿಂದ ಶಕ್ತಿವಂತಗಳಾದ ಹೊರತು ಭಕ್ತರು ತಮಗೆ ತಾವೇ ಮಾಡಿದ ಆಗ ಆಗಲಿಲ್ಲ ಈ ವಿಷಯಗಳನ್ನೆಲ್ಲ ನಲವತ್ತೊಂದು ನಲವತ್ತೆರಡು ನಲವತ್ಮೂರನೇ ಅಧ್ಯಾಯಗಳಿಗೆ ಕಾಣಬಹುದು ಕಥಾರಂಭ ನಾಮಧಾರಕ ಸ್ವಾಮಿ ಸರ್ವಧರ್ಮಗಳಿಂದ ಕೂಡಿದ ಶ್ರೀ ಗುರುಚರಿತ್ರೆಯನ್ನು ಕೇಳುತ್ತಿದ್ದೇರೇನೆ ನನ್ನ ಹೃದಯದಲ್ಲಿ ಅಗ್ ಅಜ್ಞಾನವೆನ್ನುವ ಕತ್ತಲೆ ನಾಶವಾಗಿ ಜ್ಞಾನವೆನ್ನುವ ಜ್ಯೋತಿ ಬೆಳಗಿತು ಆ ಈಗ ಗುರುಸ್ಮರಣೆಯ ಬಗ್ಗೆ ಬಹಳ ಪ್ರೀತಿ ಉಂಟಾಗುತ್ತಿದೆ ಶ್ರೀ ಗುರುವಿನಂತಹ ಅವತಾರ ಮೂರ್ತಿಯ ಸಾನ್ನಿಧ್ಯ ಹೊಂದಿದ ಮಹಾಜ್ಞಾನಿಗಳು ಸಿದ್ಧಪುರುಷರು ನೀವು ಪೂರ್ವ ಪುಣ್ಯದಿಂದ ಅಂತಹ ದಿವ್ಯ ದರ್ಶನ ಭಾಗ್ಯ ನನಗೆ ಉಂಟಾಯಿತು ನಮ್ಮ ಪೂರ್ವಿಕರು ಶ್ರೀ ಗುರುಭಕ್ತರು ಹೇಗಾದರೂ ತಿಳಿದುಕೊಳ್ಳಬೇಕೆಂದಿದೆ ಹೇಳಿ ಎಂದ ಸಿದ್ಧಯೋಗಿ ಹೀಗೆ ಹೇಳತೊಡಗಿದರು ಮಗು ಹಿಂದೆ ಶ್ರೀ ಗುರುವು ತೀರ್ಥಾಟನೆ ಮಾಡುತ್ತಾ ಗೋದಾವರಿ ತೀರದಲ್ಲಿ ವಾಸರ ಕ್ಷೇತ್ರಕ್ಕೆ ದಯ ಮಾಡಿದಾಗ ಅವರನ್ನು ಭಕ್ತಿಯಿಂದ ಪೂಜಿಸಿ ಅವರ ಪ್ರೇಮಕ್ಕೆ ಪು ಪಾತ್ರನಾದ ಸಾಯಂದೇವನೇ ನಿನ್ನ ಪೂರ್ವಿಕ ಶ್ರೀ ಗುರುವು ಅನೇಕ ತೀರ್ಥಕ್ಷೇತ್ರಗಳನ್ನು ಪಾವನ ಮಾಡುತ್ತಾ ಪರ್ಯಟನೆ ಮಾಡಿ ಈ ಗಂಧರ್ವ ನಗರವನ್ನು ಸೇರಿದರಲ್ಲವೇ ಅವರ ಕೀರ್ತಿ ಹತ್ತು ದಿಕ್ಕು ವ್ಯಾಪಿಸಿ ದೂರ ಪ್ರಾಂತ್ಯಗಳಿಂದಲೂ ಕೂಡ ಅನೇಕರು ಬಂದು ಅವರನ್ನು ಸೇವಿಸಿ ಅಭೀಷ್ಟ ಸಿದ್ಧಿ ಹೊಂದುತ್ತಿದ್ದಾರೆಂದು ನಿನ್ನ ಪೂರ್ವಿಕನಾದ ಸಾಯಂದೇವನಿಗೆ ತಿಳಿಯಿತು ಅವನು ಅದಕ್ಕೆ ಬಹಳ ಆನಂದಪಟ್ಟು ಒಂದು ದಿನ ಶ್ರೀ ಗುರುಗಳ ದರ್ಶನಕ್ಕೆ ಈ ಗಂಧರ್ವಪುರಕ್ಕೆ ಬಂದನು ಶ್ರೀ ಗುರುವಿನ ನಿಲಯವಾದ ಗಂಧರ್ವಪುರ ಅವರ ಕಣ್ಣಿಗೆ ಬೀಳುತ್ತಲೂ ಅತಿಶಯವಾದ ಭಕ್ತಿ ಶ್ರದ್ಧೆಗಳಿಂದ ಅಡಿಗಡಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಮಠವನ್ನು ಸೇರಿದ ಅಲ್ಲಿ ಶ್ರೀ ಗುರು ದರ್ಶನವಾದ ಕೂಡಲೇ ಅವನಿಗೆ ರೋಮಾಂಚನವಾಗಿ ಆನಂದ ಬಾಷ್ಪಗಳು ಉರುಳಿದವು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಕೂದಲಿನಿಂದ ಅವರ ಪಾದಗಳನ್ನು ಅರೆಸಿ ಗದ್ಗದ ಸ್ವರದಿಂದ ಅವರನ್ನು ಹೀಗೆ ಸ್ತುತಿಸಿದ ಓ ಪರಮಾತ್ಮ ಪರಂಜ್ಯೋತಿ ನೃಸಿಂಹ ಸರಸ್ವತಿ ನೀವು ತ್ರಿಮೂರ್ತ್ಯಾತ್ಮಕ ತ್ರಿಮೂರ್ತಿ ಆತ್ಮಕಾರಿ ಹೊರತು ಮಾನವ ಮಾತ್ರರಲ್ಲ ಸರ್ವತೀರ್ಥಗಳಿಗೂ ಆಶ್ರಯವಾದ ನಿಮ್ಮ ಪಾದಗಳನ್ನು ದರ್ಶಿಸಿದ ಮಾತ್ರಕ್ಕೆ ಕೋಟಿ ಜನ್ಮಗಳ ಪಾಪನಾಶವಾಗುತ್ತದೆ ನಿಮ್ಮ ದರ್ಶನದಿಂದ ಧನ್ಯನಾದೆ ನನ್ನ ಪಿತೃಗಳು ಕೂಡ ಕೃತಾರ್ಥರಾದರು ಓ ಸರ್ವ ವ್ಯಾಪಕ ಸದ್ಗುರು ಭಕ್ತವತ್ಸಲ ಜೇವಾಗ್ಲಿ ಜೇವಾಗ್ಲಿ ಜೀವಿಗಳ ಬಗ್ಗೆ ಕರುಣೆ ಎನ್ನುವ ಜಲದಿಂದ ತುಂಬಿದ ಕಮಂಡಲ ಧರಿಸಿದ ನೀವು ಸಾಕ್ಷಾತ್ತು ಬ್ರಹ್ಮದೇವರೇ ನೀವು ಅಮೃತ ತುಲ್ಯವಾದ ಆ ನೀರು ಚಲ್ಲಿ ಸತ್ತವರನ್ನು ಮತ್ತೆ ಬದುಕಿಸುತ್ತಿದ್ದೀರಿ ಸ್ವಾಮಿ ದಂಡ ಧರಿಸಿದ ನೀವು ಸಾಕ್ಷಾತ್ ದುಷ್ಟರನ್ನು ದಂಡಿಸಿ ಭಕ್ತರನ್ನು ದೈನ್ಯವನ್ನು ಹೋಗಲಾಡಿಸುವ ಶ್ರೀ ಮಹಾವಿಷ್ಣುವ ಸ್ವರೂಪವೇ ಹೀಗೆ ಸನ್ಯಾಸಿಯು ರೂಪದಲ್ಲಿ ಅವತರಿಸಿದ್ದೀರಿ ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿದ ನೀವು ಭಕ್ತರ ಪಾಪಗಳನ್ನು ಭವರೋಗವನ್ನು ನಾಶ ಮಾಡಬಲ್ಲ ಸಮರ್ಥರು ಸಾಕ್ಷಾತು ಶಿವ ಸ್ವರೂಪರು ಯಾರ ಕೃಪೆಯಿಂದ ಸತ್ತವನ್ನು ಬದುಕಿದನೋ ಬರಡೆಮ್ಮೆ ಹಾಲು ಕೊಟ್ಟಿತೋ ಅತ್ತಿ ಕಡ್ಡಿ ವೃಕ್ಷವಾಯಿತು ಹೀನನುದ್ಧರಿಸಲ್ಪಟ್ಟನೋ ಅಂತಹ ನಿಮ್ಮನ್ನು ತಿಳಿಯಬಲ್ಲವರಾರು ಶ್ರೀ ಗುರುವು ಸಂತೋಷಪಟ್ಟು ದೇವನ ತನೆಯ ಮೇಲೆ ಕೈಯಿಟ್ಟು ಮಗು ನೀನು ನಮ್ಮ ಪರಮ ಭಕ್ತ ನಿನ್ನ ಸ್ತೋತ್ರದಿಂದ ನಮಗೆ ಬಹಳ ಸಂತೋಷವಾಗಿದೆ ನಿನ್ನ ವಂಶಸ್ಥರೆಲ್ಲರೂ ನಮ್ಮ ಭಕ್ತರಾಗಿ ಚಿರಕಾಲ ವರ್ಧ ಮಾನರಾಗಲಿ ಎಂದು ಆಶೀರ್ವದಿಸಿದರು ನಂತರ ಶಿಷ್ಯರೆಲ್ಲರೂ ಅವರು ನೀವೆಲ್ಲ ಸಂಗಮದಲ್ಲಿ ಸ್ನಾನ ಮಾಡಿ ಅಶ್ವತ್ಥ ವೃಕ್ಷವನ್ನು ಸೇವಿಸಿ ಪಂಕ್ತಿ ಭೋಜನಕ್ಕೆ ಬನ್ನಿ ಎಂದು ಹೇಳಿ ಸಾಯಂ ದೇವನಿಗೆ ನೀನು ಕೂಡ ಅವರೊಡನೆ ಹೋಗಿ ಬಾ ಪ್ರಸಾದ ತೆಗೆದುಕೊಳ್ಳುವೆಯಂತೆ ಎಂದರು ಎಲ್ಲರೂ ಸಂಗಮಕ್ಕೆ ಹೋಗಿ ಬಂದ ಮೇಲೆ ಅವರು ಶ್ರೀ ಗುರುವಿಗೆ ಪೂಜೆ ಮಾಡಿ ಭಿಕ್ಷೆ ಕೊಟ್ಟನು ಶ್ರೀ ಗುರು ಚರಿತ್ರೆ ಅಧ್ಯಾಯ ನಲವತ್ತೊಂದು ಎರಡನೇ ಭಾಗ ಶ್ರೀಗುರುವು ಸಂತೋಷಪಟ್ಟು ಸಾಯಂ ದೇವನ ತರೆ ಮೇಲೆ ಕೈಯಿಟ್ಟು ಮಗು ನೀನು ನಮ್ಮ ಪರಂಭಕ್ತ ನಿನ್ನ ಸ್ತೋತ್ರದಿಂದ ನಮಗೆ ಬಹಳ ಸಂತೋಷವಾಗಿದೆ ನಿನ್ನ ವಂಶಸ್ಥರೆಲ್ಲರೂ ನಮ್ಮ ಭಕ್ತರಾಗಿ ಚಿರಕಾಲ ವರ್ಧಮಾನರಾಗಲಿ ಎಂದು ಆಶೀರ್ವದಿಸಿದರು ನಂತರ ಶಿಷ್ಯರೆಲ್ಲರೂ ಅವರು ನೀವೆಲ್ಲ ಸಂಗಮಕ್ಕೆ ಸಂಗಮದಲ್ಲಿ ಸ್ನಾನ ಮಾಡಿ ಅಶ್ವತ್ಥ ವೃಕ್ಷವನ್ನು ಸೇವಿಸಿ ಪಂಕ್ತಿ ಭೋಜನಕ್ಕೆ ಬನ್ನಿ ಎಂದು ಹೇಳಿ ಸಾಯಂ ದೇವನಿಗೆ ನೀನು ಕೂಡ ಅವರೊಡನೆ ಹೋಗಿ ಬಾ ಪ್ರಸಾದ ತೆಗೆದುಕೊಳ್ಳುವೆಯಂತೆ ಎಂದರು ಎಲ್ಲರೂ ಸಂಗಮಕ್ಕೆ ಹೋಗಿ ಬಂದ ಮೇಲೆ ಅವನು ಶ್ರೀ ಗುರುವಿಗೆ ಪೂಜೆ ಮಾಡಿ ಭಿಕ್ಷೆ ಕೊಟ್ಟನು ಆಗ ಸ್ವಾಮಿ ಅವನನ್ನು ತಮ್ಮ ಪಕ್ಕದಲ್ಲಿಯೇ ಕೂಡಿಸಿಕೊಂಡು ಊಟ ಮಾಡಿಸಿದರು ಆ ನಂತರ ಅವನನ್ನು ಹತ್ತಿರಕ್ಕೆ ಕರೆದು ಮಗು ಹೇಗಿದ್ದೀಯ ನೀನೀಗ ಎಲ್ಲಿದ್ದೀಯೇ ನಿನ್ನ ಹೆಂಡತಿ ಮಕ್ಕಳೆಲ್ಲರೂ ಕ್ಷೇಮವೇ ಬಹಳ ಕಾಲದ ಮೇಲೆ ಕಾಣಿಸಿದ್ದೀಯೆ ಎಂದರು ಅವನು ಸ್ವಾಮಿ ನೀವು ಸರ್ವಜ್ಞರು ನಿಮಗೆ ತಿಳಿಯ ಅದು ಏನಿದೆ ನಿಮ್ಮ ದಯೆಯಿಂದ ಎಲ್ಲರೂ ಕ್ಷೇಮವೇ ನನ್ನ ಹೆಂಡತಿ ಮಕ್ಕಳು ಉತ್ತರ ಕಂಚಿಯಲ್ಲಿದ್ದಾರೆ ನನ್ನ ಕುಟುಂಬ ಭಾವ ಭಾರವನ್ನೆಲ್ಲ ನನ್ನ ಮಕ್ಕಳೇ ನೋಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ನಾನು ನಿಮ್ಮ ಪಾದಗಳ ಹತ್ತಿರವೇ ಇದ್ದು ನಿಮ್ಮ ಸೇವೆಯನ್ನು ಮಾಡಿಕೊಂಡಿರ ಸೇವೆಸಿಕೊಂಡಿರಬೇಕೆಂದು ಬಯಸಿದ್ದೇನೆ ನೀವು ಅನುಗ್ರಹಿಸಬೇಕು ಎಂದು ಬೇಡಿಕೊಂಡ ಶ್ರೀ ಗುರುಬನಕ್ಕು ಮಗು ನಮ್ಮನ್ನು ಸೇವಿಸುವುದು ಅಷ್ಟು ಸುಲಭವಲ್ಲ ಒಂದು ಕಡೆ ಇರುವುದಿಲ್ಲ ನಾವು ಎಲ್ಲೆಂದರೆ ಅಲ್ಲಿರುತ್ತೇವೆ ಒಂದು ಸಲ ಒಂದು ಊರಾದರೆ ಮತ್ತೊಂದು ಸಲ ಕಾಡಿನಲ್ಲಿರುತ್ತೇವೆ ನಮ್ಮ ಜೊತೆ ಇರುವುದು ನಮ್ಮ ಸೇವೆ ಮಾಡುವುದು ಕಷ್ಟ ಇದರಿಂದ ಚೆನ್ನಾಗಿ ಆಲೋಚಿಸು ಎಂದರು ದೇವ ಸ್ವಾಮಿ ನಿಮ್ಮನ್ನು ಶರಣು ಹೊಂದಿದ ನನ್ನನ್ನು ದೂರ ಮಾಡಬೇಡಿ ನೀವಿರುವಾಗ ನನಗೆ ಭಯವೆಲ್ಲಿಯದು ಸನ್ನಿಧಿಯಲ್ಲಿ ಸೇರಿಸುವ ಪಾದಗಳೇ ಪಾದಗಳು ಗುರುಪೂಜೆ ಮಾಡುವ ಕೈಗಳೇ ಕೈಗಳು ಗುರುಪಾದಗಳನ್ನು ಮುಟ್ಟುವ ಶಿರಸ್ಸೇ ಶಿರಸ್ಸು ಸರ್ವಾಭಿಮಾನವನ್ನು ನಿವಾರಿಸಿ ಪುರುಷಾರ್ಥಗಳನ್ನು ಪ್ರಸಾದಿಸಬಲ್ಲ ಗುರು ಕೃಪೆ ಇರಲು ನನಗೆ ಭಯವೇನು ನಾನು ನಿಮ್ಮ ಜೊತೆಯಲ್ಲಿಯೇ ಇದ್ದು ನಿಮ್ಮ ಪಾದ ಸೇವೆ ಮಾ ಮಾಡಿಕೊಳ್ಳುತ್ತೇನೆ ಅನು ಅನುಜ್ಞೆ ಕೊಡಿ ಎಂದು ಪಟ್ಟು ಹಿಡಿದ ಆಗ ಶ್ರೀ ಗುರುವು ನಿನಗಿಂತಹ ದೃಢಭಾವವಿದ್ದರೆ ಹಾಗೆ ಮಾಡು ಎಂದು ಅಂಗೀಕರಿಸಿದರು ಅವನು ಸ್ವಾಮಿ ಸನ್ನಿಧಿಯಲ್ಲಿ ಮೂರು ತಿಂಗಳಿದ್ದ ನಂತರ ಒಂದು ದಿನ ಸಾಯಂಕಾಲ ಶ್ರೀ ಗುರು ಶಿಷ್ಯರೊಡನೆ ಬರಬೇಡಿ ಎಂದು ಹೇಳಿ ಸಾಯಂ ದೇವನೊಬ್ಬ ನನ್ನೇ ಜೊತೆಯಲ್ಲಿ ಕರೆದುಕೊಂಡು ಸಂಗಮಕ್ಕೆ ಹೋದರು ಆ ಸಮಯದಲ್ಲಿ ಬೇರೆ ಕೆಲವರು ಶಿಷ್ಯರು ಬಂದು ಸಂಗಮ ಸ್ನಾನ ಮಾಡಿ ಗುರು ದರ್ಶನಕ್ಕೆ ಬಂದರು ಸಾಯಂ ಸಂಧ್ಯೋಪಾಸನೆಯಾದ ಮೇಲೆ ಶ್ರೀ ಗುರುವು ಅಶ್ವತ್ಥ ವೃಕ್ಷದ ಕೆಳಗೆ ಕೂತು ಶಿಷ್ಯರ ಜೊತೆಯಲ್ಲಿ ಮಾತನಾಡಿದರು ಸ್ವಲ್ಪ ಹೊತ್ತಾದ ಮೇಲೆ ಅವರಿಗೆಲ್ಲ ಗಾಣಗಾಪುರಕ್ಕೆ ಹೊರಟರು ಶ್ರೀ ಗುರುವು ಸಾಯಂ ದೇವ ಮಾತ್ರವೇ ಅಲ್ಲಿದ್ದರು ಆಗ ಅವನ ನ್ನು ಪರೀಕ್ಷಿಸಬೇಕೆಂದು ಶ್ರೀ ಗುರುವು ಅಲ್ಲಿ ಅಲ್ಲಿ ಒಂದು ಲೀಲೆಯನ್ನು ಮಾಡಿದರು ಅಕಸ್ಮಾತ್ ಆಗಿ ಬಿರುಗಾಳಿ ಬೀಸಲು ಆರಂಭಿಸಿತು ಆ ಗಾಳಿಗೆ ಮರಗಳು ತೂಗಲ ತೂಗಾಡುತ್ತಾ ಮುರಿದು ಬೀಳುತ್ತಿದ್ದವು ಆಕಾಶದಲ್ಲೆಲ್ಲ ಕಪ್ಪು ಮೋಡಗಳು ಕೂಡಿಕೊಂಡು ಭಯಂಕರವಾದ ಗುಡುಗು ಕಣ್ ಕಣ್ಣು ಕೋರೈಸುವಂತಹ ಮಿಂಚು ಕೂಡಿದ ಕುಂಭದ್ರೋಣ ಮಳೆ ಆರಂಭವಾಯಿತು ದೇವ ಆ ಗಾಳಿಗೆ ಹೆಗು ಸಾವರಿಸಿಕೊಂಡು ತನ್ನ ಮೈ ಮೇಲಿದ್ದ ಉತ್ತರಿಯವನ್ನು ತೆಗೆದು ಗುರುವಿಗೆ ತೊಡಿಸಿ ಅವರಿಗೆ ಅಡ್ಡವಾಗಿ ನಿಂತನು ಹೀಗೆ ಗಾಳಿ ಮಳೆಯ ಅರ್ಧರಾತ್ರಿ ಎರಡ ಎರಡನೆಯ ಝಾವದವರೆಗೂ ಮುಂದುವರಿಯಿತು ಗಾಳಿ ಮಳೆ ಸ್ವಲ್ಪ ಕಡಿಮೆಯಾಗುತ್ತಲೂ ದುರ್ಭರವಾದ ಚಳಿ ಚಳಿ ಗಾಳಿ ಬೀಸಲು ಮೊದ ಮೊದಲಾಯಿತು ಆಗ ಗುರುವ ಮಗು ನಮ್ಮನ್ನು ಚಳಿ ಬಾಧಿಸುತ್ತಿದೆ ಗ್ರಾಮಕ್ಕೆ ಹೋಗಿ ಮಠದಿಂದ ಅಗ್ನಿ ತೆಗೆದುಕೊಂಡು ಬಾ ಎಂದು ಹೇಳಿದರು ಅವನು ಹೊರಟು ಹೊರಡುತ್ತಿದ್ದರೆ ಅವನನ್ನು ಆ ಪಕ್ಕ ಈ ಪಕ್ಕ ನೋಡದೆ ಹೋಗ ಹೋಗಿ ಬಾ ಎಂದರು ತಕ್ಷಣವೇ ಸಾಯಂ ದೇವ ಹೊರಟು ಗಂಧರಪುರ ಕಡೆಗೆ ನಡೆದ ದಾರಿಯಲ್ಲಿ ಎಲ್ಲಿ ಹೆಜ್ಜೆ ಇಟ್ಟರೂ ಮೊಣಕಾಲು ಮೂರುಗೂ ಕೊಚ್ಚಿಯಲ್ಲಿ ಕಾಲು ಹೂತು ಹೋಗುತ್ತಿದೆ ಅದರ ಮೇಲೆ ನೀರು ಎದೆವರೆಗೂ ಪ್ರವಹಿಸುತ್ತಿದೆ ಕಣ್ಣು ಬಿಟ್ಟುಕೊಂಡಿದ್ದರೂ ಆ ಕಾಣದಷ್ಟು ಕಗ್ಗತ್ತಲು ಎಲ್ಲಾ ದಿಗುಗಳಲ್ಲೂ ಅವತರಿಸಿ ಜೋರಾಗಿ ಬೀಸುತ್ತಿರುವ ಗಾಳಿ ಅವನನ್ನು ಪಕ್ಕಕ್ಕೆ ತಳ್ಳುತ್ತಿದೆ ಹೀಗೋ ಮಾಡಿ ಶ್ರೀ ಗುರುವನ್ನು ಸ್ಮರಿಸುತ್ತಾ ಆ ಕತ್ತಲೆಯಲ್ಲಿ ತಡವಿಕೊಂಡು ಮಿಂಚಿನ ಬೆಳಕಿನಲ್ಲಿ ದಾರಿ ನೋಡಿಕೊಳ್ಳುತ್ತಾ ದಾರಿ ಕಾಣಿಸುವಷ್ಟು ದೂರ ಓಡುತ್ತಿದ್ದಾನೆ ಕೊನೆಗೆ ಹೇಗೋ ಮಠ ಸೇರಿ ಅಲ್ಲಿ ಸೇವಕರನ್ನೆಬ್ಬಿಸಿ ಅವರು ಅವರಿಂದ ಒಂದು ವಡಕೆಯಲ್ಲಿ ಮಡಕೆಯಲ್ಲಿ ಬೆಂಕಿ ತೆಗೆದುಕೊಂಡು ಹಿಂದಿರುಗಿ ಹೊರಟ ಶ್ರೀ ಗುರುವು ತನ್ನನ್ನು ಪಕ್ಕಕ್ಕೆ ತಿರುಗಿ ನೋಡದೆ ಹೋಗು ಎಂದು ಏತಕ್ಕೆ ಹೇಳಿದರು ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ಜಾಸ್ತಿಯಾಗಿ ನಿಧಾನವಾಗಿ ಬಲ ಬಲಕ್ಕೆ ನೋಡಿದ ಆ ಪಕ್ಕದಲ್ಲಿ ಐದು ಹೆಡೆಯ ಭಯಂಕರವಾದ ನಾಗರ ಹಾವು ಕಾಣಿಸಿತು ಅದು ಅವನು ಅವನು ಸ್ವಲ್ಪ ಪಕ್ಕಕ್ಕೆ ಸರಿಸಿಕೊಂಡು ಭಯದಿಂದ ಬೇಗ ಬೇಗನೆ ನಡೆಯುತ್ತಲೇ ಮೆಲ್ಲ ಮೆಲ್ಲಗೆ ಎಡಪಕ್ಕಕ್ಕೆ ನೋಡಿದ ಆ ಪಕ್ಕದಲ್ಲೂ ಕೂಡ ಮತ್ತೊಂದು ಭಯಂಕರವಾದ ಹಾವು ಆ ಅವನ ಹಿಂದೆಯೇ ಬರುತ್ತಿದೆ ಅವನು ಭಯದಿಂದ ಹುಚ್ಚನೆತ ದಾರಿಗೆಯಲ್ಲಿ ಹಳ್ಳ ಕೊಳ್ಳಗಳನ್ನು ಕೂಡ ಲೆಕ್ಕ ಮಾಡದೆ ಓಡಿಯ ಓಡಲು ಆರಂಭಿಸಿದ ಅವನಲ್ಲಿ ಹೋದರೆ ಅಲ್ಲಿ ಅಷ್ಟೇ ಬೇಗ ಹಾವು ಅಟ್ಟಿಸಿಕೊಂಡು ಬರುತ್ತಿದೆ ಅವ ಅವನಿಗೆ ಎದೆ ದಡ ದಡ ಹೊಡೆದಾಡಿಕೊಳ್ಳುತ್ತಾ ದಿಕ್ಕು ತೋಚದೆ ಪೊದೆಗಳ ಮಧ್ಯೆ ಹೋದ ಹೇಗೋ ಹೇಗಬೇಕೋ ಹಾಗೆ ತಿಳಿಯದೆ ಭಯದಿಂದ ತನ್ನನ್ನು ಆ ಹಾವುಗಳಿಂದ ರಕ್ಷಿಸಿ ಎಂದು ಮನಸ್ಸಿನಲ್ಲೇ ಗುರುಗಳನ್ನು ಪ್ರಾರ್ಥಿಸುತ್ತಾ ಮುಂದೆ ನಡೆದ ತಕ್ಷಣವೇ ಅವನಿಗೆ ಸ್ವಲ್ಪ ಭಯ ಕಡಿಮೆಯಾಗಿ ಒಂದು ಒಳ್ಳೆಯ ದಾರಿ ಕಾಣಿಸಿತು ಅದನ್ನನುಸರಿಸಿ ಹೋಗಲು ಸ್ವಲ್ಪ ಹೊತ್ತಿನಲ್ಲೇ ಸಂಗಮ ಹತ್ತಿರವಿದ್ದ ಅಶ್ವತ್ಥ ಮರ ಅವನಿಗೆ ಕಾಣಿಸಿತು ಆ ಪ್ರದೇಶವೆಲ್ಲ ಸಾವಿರಾರು ದೀಪಗಳಿಂದ ಬೆಳಗುತ್ತಿದ್ದ ಹಾಗೆ ಕಾಣಿಸಿತು ಅಲ್ಲಿಂದ ಅವನಿಗೆ ಅಹ್ ವೇದ ಘೋಷ ಸ್ಫುಟವಾಗಿ ಕೇಳಿ ಬಂದ್ ಬರುತ್ತಿದೆ ಅವನು ಆ ಕಡೆ ಹೋಗಿ ಶ್ರೀ ಗುರುವನ್ನು ಸೇರುವ ವೇಳೆಗೆ ಅಲ್ಲಿ ಅವರೊಬ್ಬರೇ ಇದ್ದಾರೆ ಅವನಿಗೆ ಭಯದಿಂದ ಮಳೆ ನಿಂತಿದೆ ಎನ್ನುವುದು ತಿಳಿಯಲಿಲ್ಲ ಆಕಾಶದಲ್ಲಿ ಯಾವಾಗಲೂ ಕತ್ತಲೆ ಕೊಳ ಕಳೆಯಿತು ಹಾಲು ಚೆಲ್ಲಿದಂತೆ ಬೆಳಗ್ಗೆ ಬಂದು ಅವನು ಆ ಮಡಕೆಯನ್ನು ಕೆಳಗಿಟ್ಟು ಬೆಂಕಿಯನ್ನು ಪ್ರಜ್ವಲಿಸಿ ಭಯವೆಲ್ಲಾ ಬಿಟ್ಟು ಹೋಗಿದೆ ಅವನು ಗುರುಗಳ ಕಡೆ ನೋಡುವ ವೇಳೆಗೆ ಆ ಎರಡು ಹಾವುಗಳು ಅವರಿಗೆ ನಮಸ್ಕರಿಸಿ ಹೋಗುತ್ತಿವೆ ಅದನ್ನು ನೋಡುತ್ತಲೇ ಅವನಿಗೆ ಮತ್ತೆ ಭಯವಾಯಿತು ಶ್ರೀ ಗುರುವು ನಕ್ಕು ಭಯಪಡಬೇಡ ನಿನ್ನನ್ನು ರಕ್ಷಿಸಲೆಂದೇ ಆ ಹಾವುಗಳನ್ನು ನಾವೇ ಕಳಿಸಿದ್ದೆವು ಗುರು ಸೇವೆ ಎಷ್ಟು ಕಠಿಣ ಎಂಬುದು ತಿಳಿಯುತ್ತೆ ಅದರಿಂದ ಮುಂಚೆಯೇ ಆಲೋಚನೆ ಮಾಡಿ ಸರಿಯಾದ ಭಕ್ತಿ ವಿಶ್ವಾಸಗಳಿದ್ದರೇನೆ ಗುರು ಸೇವೆಯನ್ನು ಒಪ್ಪಿಕೊಳ್ಳಬೇಕು ಕಲಿ ಪ್ರಭಾವದಿಂದ ಇಂದ್ರಿಯ ಚಾಪಲ್ಯದಿಂದ ಅಪ ಪ್ರಚಾರಗಳು ಮೊದಲಾದ ಅವರೋಧಗಳೆಷ್ಟು ಬರುತ್ತವೆ ಆದರೂ ಅಚಂಚಲವಾಗಿ ಗುರು ಸೇವೆ ಮಾಡಿದರೆ ಗುರುಕೃಪೆಯಿಂದ ಸಕಲವು ಸಿದ್ಧಿಸುತ್ತದೆ ಯಜ್ಞ ಯಾಗಾದಿಗಳನ್ನು ಮಾಡುವವರಿಗೆ ಅನೇಕ ವಿಘ್ನಗಳುಂಟಾಗಿ ಅವು ನಿಷ್ಫಲವಾಗಬಹುದು ಗುರುವಿನ ಹತ್ತಿರವೇ ಇರುತ್ತಾ ವಿಶ್ವಾಸದಿಂದ ಸೇವೆ ಮಾಡುವವನಿಗೆ ಸುಲಭವಾಗಿ ಅವಿಷ್ಟಗಳು ಸಿದ್ಧಿಸಿ ಕೃತನಾರ್ಥನಾಗುತ್ತಾನೆ ಏಕಭಾವದಿಂದ ಗುರುವನ್ನು ಆರಾಧಿಸುವುದೇ ಉತ್ತಮ ಸಾಧನೆ ಪತಿವ್ರತೆ ತನ್ನ ಗಂಡನನ್ನು ಸೇವಿಸಿದ ಹಾಗೆಯೇ ಸಶಿಚ ತನ್ನ ಗುರುವನ್ನು ಬಿಡದೆ ನೆರಳಿನಂತೆ ಸೇವೆ ಮಾಡುತ್ತಾನೆ ದೇಹವೂ ಸೇರಿದಂತೆ ತನ್ನ ಸರಸ್ವವನ್ನು ಗುರು ಸೇವೆಗೆ ಅರ್ಪಿಸುತ್ತಾನೆ ಗುರುವೇ ಪರಮೇಶ್ವರನೆಂದು ತಿಳಿದು ಅವರ ಪ್ರಸಾದವೇ ಊಟ ಅವರ ಧ್ಯಾನವೇ ಜೀವನ ಅವರ ಪಾದತೀರ್ಥವೇ ಗಂಗಾಜಲವಾಗಿ ಸೇವಿಸುತ್ತಾ ಶ್ರವಣ ಮನನ ತತ್ಪರನಾಗುತ್ತಾನೆ ಗುರುವು ಎಂತಹ ದುಸ್ಸಾ ಸಾಧ್ಯವಾದ ಆಜ್ಞೆ ಕೊಟ್ಟರೂ ಸರಿಯೇ ಅದನ್ನು ನಡೆಸಲು ಉಪಕ್ರಮಿಸುತ್ತಾನೆ ಪ್ರಾರಂಭ ಮಾಡಿದ ಮೇಲೆ ಎಷ್ಟೇ ಕಷ್ಟ ಬಂದರೂ ಅದನ್ನು ಪೂರ್ತಿಗೊಳಿಸುತ್ತಾನೆ ಹಾಗೆ ಮಾಡಿದರೆ ಅವನನ್ನು ನೋಡಿ ಯಮಧರ್ಮ ರಾಜ ಕೂಡ ಭಯಪಟ್ಟು ಹೋಗುತ್ತಾನೆ ಆಗ ಸಾಯಂ ದೇವ ನೋಡಿ ಯಮಧರ್ಮ ರಾಜ ಕೂಡ ಭಯಪಟ್ಟು ಹೋಗುತ್ತಾನೆ ಆಗ ಸಾಯಂ ದೇವ ನಮಸ್ಕಾರ ಮಾಡಿ ಸ್ವಾಮಿ ನಾನೇನು ತಿಳಿಯದವ ನಾನೇನು ತಿಳಿಯದವನು ಕೃಪೆಯಿಂದ ಗುರುಭಕ್ತಿ ಎಂತಹುದೋ ವಿವರಿಸಿ ಹೇಳಿಯ ಅದರ ಸಹಾಯದಿಂದ ಸ್ಥೈರ್ಯ ತಂದುಕೊಂಡು ನಿಮ್ಮ ಹತ್ತಿರವೇ ಇದ್ದು ಸೇವೆ ಮಾಡುತ್ತೇನೆ ಎಂದ ಆಗ ಶ್ರೀ ಗುರುವು ಹೀಗೆ ಬೋಧನೆ ಮಾಡಿದರು ಮಗು ಹೇಳುತ್ತೇನೆ ಕೇಳು ನೀನಿನ್ನು ರಾತ್ರಿ ಆಯಿತು ಬ್ರಹ್ಮಿ ಮುಹೂರ್ತವೋ ಎಂಬುದನ್ನು ಯೋಚಿಸದೆ ಕೇಳಬೇಕು ಸತ್ಕಾಲಕ್ಷೇಪವಾಗಿರುತ್ತದೆ ಹಿಂದೆ ಪಾರ್ವತಿ ದೇವಿಗೆ ಪರಮೇಶ್ವರ ಬೋಧಿಸಿದ ಗುರುಭಕ್ತಿ ತತ್ವ ನಿನಗೆ ಹೇಳುತ್ತೇನೆ ಶಿವನು ಹೀಗೆ ಹೇಳಿದನು ದೇವಿ ಗುರುವೇ ಈಶ್ವರನು ಎನ್ನುವ ದೃಢ ವಿಶ್ವಾಸದಿಂದ ಅವನನ್ನು ಸೇವಿಸುವುದರಿಂದ ಸರ್ವಸಿದ್ಧಿಗಳು ಉಂಟಾಗುತ್ತವೆ ಅಂತಹ ಫಲವೇ ತಪೋನಿಷ್ಠಾನಾದಿಗಳಿಂದ ಬಹಳ ಕಾಲದವರೆಗೆಲ್ಲ ಸಿದ್ಧಿಯಾಗಾಯಿತು ಯಥಾವಿಧಿಯಾಗಿ ಗುರುವನ್ನು ಸೇವಿಸುವವರಿಗೆ ಯಜ್ಞಾದಿ ಕರ್ಮಗಳು ಮಾಡಿದವರು ಮಾಡದಿರುವುದರಿಂದ ಉಂಟಾಗುವ ಲೋಪಗಳಿರುವುದಿಲ್ಲ ಹಿಂದೆ ಆ ತ್ವಶ್ ತ್ವಷ್ಠನೆಂಬ ಬ್ರಾಹ್ಮಣ ಬಾಲಕನಿಗೆ ಎಂಟನೆಯ ವರ್ಷದಲ್ಲಿ ಉಪನಯನ ಮಾಡಿ ವೇದಾಧ್ಯಯನಕ್ಕೆ ಗುರು ವಿನ ಬಳಿಗೆ ಕಳುಹಿಸಿದರು ಆ ಬ್ರಹ್ಮಚಾರಿ ನಿಷ್ಠೆಯಿಂದ ಗುರು ಸೇವೆ ಮಾಡುತ್ತಿದ್ದ ಒಂದು ಸಲ ಆ ಗುರುವು ಇದ್ದ ಕುಟೀರ ಶಿಥಿಲವಾಗಿ ಮಳೆಯ ನೀರೆಲ್ಲ ಒಳಕ್ಕೆ ನುಗ್ಗಿತು ಗುರುವು ತತ್ ತ್ವಷ್ಟನನ್ನು ಕರೆದು ಮಗು ಈ ಕುಟೀರ ಪ್ರತಿ ಸಲವೂ ಮಳೆಯಿಂದ ಹಾಳಾಗುತ್ತಿದೆ ಹೀಗೆ ಗಾಳಿ ಮಳೆ ಬೆಂಕಿಯಿಂದ ನಾಶವ ಆಗದಂತಹ ಎಲ್ಲ ಅನುಕೂಲಗಳು ಇರುವಂತಹ ಕುಟೀರವೊಂದನ್ನು ನನಗೆ ಬೇಕು ಎಂದು ಕೇಳಿದರು ಆ ಗುರುಪತ್ನಿ ಆ ಗುರುಪತ್ನಿ ಮಗು ಯಾರು ನೇಯದೆ ಹೊಲಿಯದ ಬಣ್ಣ ಬಣ್ಣದ ನನಗೆ ಸರಿ ಹೋಗುವಂತಹ ರವಿಕೆ ನನಗೆ ತಂದುಕೊಂಡು ಬಾ ಎಂದಳು ಅಷ್ಟರಲ್ಲಿ ಗುರುಪುತ್ರ ಬಂದು ಅಣ್ಣ ನನಗೆ ಮಣ್ಣು ಅಂಟಿದೆ ನೀರ ಮೇಲೆ ನಡೆಯುವಂತಹ ಯಾವ ಕಾಲಕ್ಕೂ ಸರಿಯಾಗುವಂತಹ ಪಾದರಕ್ಷೆ ಪಾದರಕ್ಷೆ ಬೇಕು ಎಂದು ಹೇಳಿದ ಆಗಲೇ ಸಣ್ಣ ಮಗುವಾದ ಗುರುಪುತ್ರಿ ಕೂಡ ಬಂದು ಅಣ್ಣ ನನ್ನ ಕಿವಿಗಳಿಗೆ ಕುಂಡಲಗಳು ಅಡಗಿಕೊಳ್ಳುವ ಒಂದು ಬೊಂಬೆ ಬೇಕು ಅದಕ್ಕೆ ಒಂದು ಸ್ತಂಭವಿದ್ದು ದಂತದ ದಂತದಲ್ಲಿ ಮಾಡಿದ್ದು ಒಡೆಯದಂತಹುದು ಆಗಿರಬೇಕು ಅದು ನನ್ನ ಜೊತೆ ತೆಗೆದುಕೊಂಡು ಹೋಗಲು ಅನುಕೂಲವಾಗಿರಬೇಕು ಅದರಲ್ಲಿ ಎಲ್ಲ ತರಹದ ಅನುಕೂಲಗಳು ಇರಬೇಕು ಅದನ್ನು ಎಳೆದುಕೊಂಡು ಹೋಗಲು ಚಕ್ರಗಳಿರಬೇಕು ಅದನ್ನು ಮತ್ತೆ ಮಡಿಚವಂತಿರಬೇಕು ಅದು ಅದರಲ್ಲಿ ಮಣೆ ಕುರ್ಚಿಗಳಿರಬೇಕು ಅಡಿ ಆಡಿಕೊಳ್ಳುವುದಕ್ಕೆ ಒಳ್ಳೆಯ ಅಡುಗೆ ಪಾತ್ರೆಗಳು ಮಣ್ಣಿನದು ಇರಬೇಕು ನನಗೆ ಅದೇ ಅಡುಗೆ ಮಾಡುವುದನ್ನು ಕಲಿಸಬೇಕು ಅದರಲ್ಲಿ ಮಾಡಿದ ಅಡುಗೆ ಎಷ್ಟು ಕಾಲವಾದರೂ ತಣ್ಣಗಾಗಬಾರದು ಈ ಥರದ ಅಡುಗೆಯ ಪರಿಕರಗಳನ್ನು ಕೂಡ ಇರಬೇಕು ಎಂದು ಹೇಳಿದರು ತಷ್ಟ ಅಂಗೀಕರಿಸಿ ಅಡು ಅಡುವಿಗೆ ಹೋಗುತ್ತಾ ಅಡವಿಗೆ ಹೋಗುತ್ತಾ ಅವರೆಲ್ಲವನ್ನು ಹೇಗೆ ಸಂಪಾದಿಸಬೇಕೆಂದು ಆಲೋಚನೆ ಮಾಡಿದ ಕೊನೆಗೆ ದಿಕ್ಕು ಆ ಕೊನೆಗೆ ದಿಕ್ಕು ಕಾಣದೇ ತನ್ನ ಗುರುವನ್ನೇ ಧ್ಯಾನಿಸಿ ಮನಸ್ಸಿನಲ್ಲೇ ಶರಣು ಹೋದ ಹಾಗೆ ಹೋಗುತ್ತಿದ್ದಾಗ ಅವನಿಗೆ ಒಂದು ಕಡೆ ಒಬ್ಬ ಅವಧೂತ ಕಾಣಿಸಿದ ಮಗು ನೀನು ಯಾರು ಇಷ್ಟು ಸಣ್ಣವನು ಈ ಘೋರಾರಣ್ಯದಲ್ಲಿ ಚಿಂತಾಕ್ರಾಂತನಾಗಿ ತಿರುಗುತ್ತಿದ್ದೆ ಏಕೆ ಎಂದು ಕೇಳಿದ ಆತನನ್ನು ನೋಡುತ್ತಲೇ ತ್ವಷ್ಟನು ಮನಸ್ಸು ಶಾಂತಿ ಹೊಂದಿತು ಆತನಿಗೆ ನಮಸ್ಕಾರ ಮಾಡಿ ಸ್ವಾಮಿ ಈ ನಿರ್ಮಾನುಷ್ಯವಾದ ಅರಣ್ಯದಲ್ಲಿ ನಿಮ್ಮನ್ನು ನೋಡುತ್ತಲೂ ನೀವೇ ಸಾಕ್ಷಾತ್ ಈಶ್ವರನೆಂದು ನನಗನಿಸುತ್ತಿದೆ ನಿಮ್ಮ ದರ್ಶನ ಮಾತ್ರದಿಂದಲೇ ನನ್ನ ಮನಸ್ಸು ಸ್ಥಿರವಾಗಿ ಆನಂದವಾಗುತ್ತಿದೆ ಎಂದು ತಾನ್ ತಾನು ಸಾಧಿಸಬೇಕಾದ ಕಷ್ಟತರವಾದ ಕೆಲಸಗಳನ್ನು ಕುರಿತು ಭಿನ್ನವಿಸಿಕೊಂಡ ಅವಧೂತ ಅವನನ್ನು ಆಶೀರ್ವದಿಸಿ ಮಗು ಅಭೀಷ್ಟಪ್ರದವಾದ ವಿಶ್ವೇಶ್ವರನ ಕಾಶಿಯಲ್ಲಿರುವಾಗ ದುರ್ಲಭವೆನ್ನುವುದೇನಿದೆ ನೀನು ಕಾಶಿಗೆ ಹೋಗಿ ವಿಶ್ವನಾಥನನ್ನು ಪೂಜೆ ಮಾಡು ಆ ಆತನ ವರದಿಂದ ಬ್ರಹ್ಮಾದಿ ದೇವತೆಗಳು ಕೂಡ ಮಹಿಮಾವಂತರಾದರು ಸ್ವಲ್ಪವೇ ಹಾಲು ಕೇಳಿದ ಉಪಮನ್ಯುವಿಗೆ ಆತ ಸಾಕ್ಷಾತ್ ಕ್ಷೀರ ಸಾಗರವನ್ನೇ ಪ್ರಸಾದಿಸಿದ ದಯಾಳು ಎಂದು ಹೇಳಿದ ಗುರುಸೇವೆಯನ್ನು ಬಿಟ್ಟು ಬೇರೆ ಏನನ್ನೂ ಅರಿಯದ ತ್ವಷ್ಟ ಸ್ವಾಮಿ ಕಾಶಿ ಕ್ಷೇತ್ರವೆಲ್ಲಿದೆ ಎಂದು ಕೇಳಿದ ಆಗ ಆ ಮುನಿ ಕಾಶಿಗೆ ನಿನ್ನನ್ನು ನಾನೇ ಸ್ವಯಂ ಕರೆದುಕೊಂಡು ಹೋಗುತ್ತೇನೆ ನಿನ್ನಿಂದಾಗಿ ನನಗೆ ಕೂಡ ವಿಶ್ವನಾಥನ ದರ್ಶನವಾಗುತ್ತದೆ ಎಂದು ಹೇಳಿ ತನ್ನ ಲೀಲೆಯನ್ನು ಅವರಿಗೆ ಮನೋವೇಗದಲ್ಲಿ ಕಾಶಿಗೆ ಕರೆದುಕೊಂಡು ಹೋದರು ಶ್ರೀ ದತ್ತಾಯ ಗುರವೇ ನಮಃ ಶ್ರೀ ಶ್ರೀಪಾದ ಶ್ರೀವಲ್ಲಭಾಯೇ ನಮಃ ಶ್ರೀ ನೃಸಿಂಹ ಸರಸ್ವತಿಯೇ ನಮಃ